67ನೇ ರಾಷ್ಟ್ರ ಪ್ರಶಸ್ತಿ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ವಿಶೇಷ ಅಂದ್ರೆ ನಟ ರಜನಿಕಾಂತ್ಗೆ ಪಾಲ್ಕೆ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಕನ್ನಡದ ಅಕ್ಷಿ ಚಿತ್ರಕ್ಕೆ ಅತ್ಯುತ್ತಮ ಪ್ರಶಸ್ತಿ ಗರಿ ಮೂಡಿದೆ. ಕೊರೋನಾ ಕಾರಣದಿಂದಾಗಿ ತಡವಾಗಿದ್ದ 67ನೇ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತರು ಖುಷಿಯಾಗಿ ಭಾಗಿಯಾಗಿದ್ದು ಪ್ರಶಸ್ತಿ ಪಡೆದ ಸಂಭ್ರಮದಲ್ಲಿದ್ದಾರೆ. 2020ನೇ ಸಾಲಿನ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವೀಕರಿಸಿರುವ ನಟ ರಜನಿಕಾಂತ್ ಅವರು ಅದನ್ನ ತಮ್ಮ ಗುರು ಕೆ ಬಾಲಚಂದ್ರ, ಸ್ನೇಹಿತ ಹಾಗೂ ಬಸ್ ಚಾಲಕ ರಾಜ್ ಬಹದ್ದೂರ್ ಹಾಗೂ ಅಣ್ಣ ಸತ್ಯನಾರಾಯಣ ಗಾಯಕ್ವಾಡ್ ಅವರಿಗೆ ಸಮರ್ಪಿಸಿದ್ದಾರೆ. ಈ ಸಮಾರಂಭದಲ್ಲಿ ರಜನಿಕಾಂತ್ ಅವರ ಮಡದಿ ಲತಾ, ಮಗಳು ಸೌಂದರ್ಯ ಹಾಗೂ ಅಳಿಯ ಧನುಷ್ ಅವರು ಕುಟುಂಬ ಸಮೇತ ಹಾಜರಿದ್ದರು. I'm extremely happy to receive this prestigious award and my heartfelt thanks to central government for honoring me with this most prestigious Dadasaheb Phalke award. I dedicate this award to my mentor, my guru K. Balachandra sir. This moment I remember him with great gratitude, and my brother Satyanarayan Rao Gaikwad, who is like my father, who brought me up with teaching me with great values and injecting me a spirituality in me. Bus transport driver, my colleague Raj Bahadur. When I was a bus conductor, he was the one who identified the acting talent in me and encouraged me to join cinemas. ಇದರಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ ರಜನಿಕಾಂತ್ ಅವರ ಅಳಿಯ ಧನುಷ್ ಅವರು ಕೂಡ ಉತ್ತಮ ನಟ ಪ್ರಶಸ್ತಿ ಪಡೆದುಕೊಂಡಿದ್ದು. ನಿರ್ದೇಶಕ ಮನೋಜ್ ಕುಮಾರ್ ಪರವಾಗಿ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿದ ನಟ ನಿರ್ಮಾಪಕ ಶ್ರೀನಿವಾಸ್ ಚಿತ್ರದ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಶಸ್ತಿ ಲಭಿಸಲು ಕಾರಣವಾದ ಅಕ್ಷಿ ತಂಡಕ್ಕೆ ಧನ್ಯವಾದ ತಿಳಿಸುತ್ತೇನೆ ಅಂದರು. 2019ನೇ ಸಾಲು ಅಕ್ಷಿ ಕನ್ನಡ ಚಲನಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಚಿತ್ರ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂದ್ರೆ ನಾನೊಬ್ಬ ಮಾಧ್ಯಮದವನಾಗಿ ಅಂದ್ರೆ ನಿರೂಪಣೆ ಮಾಡ್ತಾ ನನ್ನ ವೃತ್ತಿಯನ್ನ ಆರಂಭ ಮಾಡಿ ಒಂದು ನಿರೂಪಣೆ ಮುಖಾಂತರ ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡು ಈ ತರ ಮಾಡಿರೋದು ಅತ್ಯಂತ ವಿರಳ ಅಂತ ಹೇಳಿ ಇಲ್ಲಿ ತುಂಬಾ ಜನ ಎಲ್ಲರೂ ಮಾತಾಡ್ತಾ ಇದ್ರು. ಅದನ್ನ ಕೇಳಿದಾಗ ಇನ್ನಷ್ಟು ಖುಷಿ ಆಯ್ತು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನಾನು ಪ್ರೊಡಕ್ಷನ್ ಹೌಸ್ ಮುಖಾಂತರ ಅಂದ್ರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಒಂದು ಒಳ್ಳೆ ಸಂದೇಶ ಇರುವಂತ ಚಿತ್ರ ಮಾಡಬೇಕು ಅಂತ ಅಂದ್ರೆ ಆಲೋಚನೆ ಮಾಡಿದಾಗ ನಮಗೆ ಈ ಕತೆ ಹೊಳೆದದ್ದು. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಮಣಿಕರ್ಣಿಕಾ ಹಾಗೂ ಪಂಗಾ ಸಿನಿಮಾಗಳಿಗಾಗಿ ನಟಿ ಕಂಗನಾ ರಾಣಾವತ್ ಪಡೆದಿದ್ದಾರೆ. ಧನುಷ್, ಮನೋಜ್ ಬಾಜಪೇಯಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ.